ಬೆಂಗಳೂರಿನ ಪಾದರಾಯನಪುರದಲ್ಲಿ ನಡೆದ ಗೂಂಡಾಗಿರಿ ವಿಚಾರವಾಗಿ ಸಿಎಂ ಯಡಿಯೂರಪ್ಪ ಮಾತನಾಡಿದ್ದಾರೆ. ಪಾದರಾಯನಪುರದಲ್ಲಿ ನಿನ್ನೆ ನಡೆದಂತ ಘಟನೆ ಒಂದು ರೀತಿ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆಗೆ ಬಿಬಿಎಂಪಿ ಅಧಿಕಾರಿಗಳ ಜೊತೆಗೆ ಗೂಂಡಾಗಿರಿ ನಡೆಸಿ ಅಲ್ಲಾಕಿದಂತ ಶೆಡ್ಗಳನ್ನು ಮುರಿದು ಕುರ್ಚಿಗಳನ್ನು ಮುರಿದು ಹಾಕಿ ಗೂಂಡಾಗಿರಿ ಮಾಡುವಂತದ್ದನ್ನ ನಮ್ಮ ಎಲ್ಲ ಚಾನೆಲ್ಗಳಲ್ಲಿ ತಾವೇ ಕಣ್ಣಾರ ನೋಡಿದಿರಾ. ರಾತ್ರಿ ಇಡೀ ಈ ಬಗ್ಗೆ ಚರ್ಚೆ ಆಯಿತು. ನಮ್ಮ ಗೃಹ ಸಚಿವರು ಪೊಲೀಸ್ ಅಧಿಕಾರಿಗಳು ತುಂಬ ಈ ಬಗ್ಗೆ ಕಾಳಜಿ ವಹಿಸಿ ಕಾನೂನು ಸುವ್ಯವಸ್ಥೆ ಕಾಪಾಡೋ ದೃಷ್ಟಿಯಿಂದ ನಾವು ಯಾರೋ ಆರೋಗ್ಯವನ್ನು ಕಾಪಾಡಬೇಕು ಅಂತ ಹೇಳಿ ಅವರ ಬಗ್ಗೆ ಕಾಳಜಿ ವಹಿಸಿದ್ವೋ ಅದನ್ನ ಅರ್ಥ ಮಾಡಿಕೊಳ್ಳದೇನೆ ಗೂಂಡಾಗಿರಿ ಮಾಡಿಕೊಳ್ಳೋದನ್ನ ಸಹಿಸಕ ಆಗೋದಿಲ್ಲ. ಸುಮಾರು 50 ಕ್ಕೂ ಹೆಚ್ಚು ಜನರನ್ನು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. 54 ಜನರನ್ನ ಇನ್ನು 5 ಜನರನ್ನು ಕೂಡ ಇನ್ನು 5 ಜನರನ್ನ ಅರೆಸ್ಟ್ ಮಾಡಬೇಕು ಅಂತ ಗೃಹ ಸಚಿವರು ಹೇಳ್ತಾ ಇದ್ದಾರೆ. ಕಾನೂನು ಚೌಕಟ್ಟಲ್ಲಿ ಏನೇನು ಕ್ರಮವನ್ನು ಕೈಗೊಳ್ಳಬೇಕಾಗಿದೆಯೋ ಅದೆಲ್ಲ ಬಿಗಿವಾದಂಥ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಈಗಾಗಲೇ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ.